ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡದಲ್ಲಿ ಉತ್ತರ ಕರ್ನಾಟಕ ಭಾಷೆಯನ್ನು ಹೊಂದಿರುವಂತಹ ಸೀರಿಯಲ್ ಒಂದು ಶುರುವಾಗಿತ್ತು. ಆ ಸೀರಿಯಲ್ ಗಿಣಿರಾಮ ಅನ್ನುವಂತಹ ಸೀರಿಯಲ್ ಆಗಿತ್ತು. ಈ ಸೀರಿಯಲ್ನಲ್ಲಿ ರತ್ವಿಕ್ ಮತಾಡ್ ಅವರು ಶಿವರಾಮ್ ಅನ್ನುವಂತಹ ಒಂದು ಖಡಕ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. ಸೀರಿಯಲ್ನ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ರತ್ವಿಕ್ ಮತಾಡ್ ಅವರು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಜನರ ಮನವನ್ನು ಗೆದ್ದಿದ್ರು ಅಂತಾನೆ ಹೇಳಬಹುದು. ಶಿವರಾಮ್ ಅನ್ನುವಂತಹ ಪಾತ್ರ ಜನರ ಮನೆ ಮಾತಾಗಿತ್ತು. ಆದರೆ ಇತ್ತೀಚೆಗೆ ಈ ಒಂದು ಸೀರಿಯಲ್ ಗಿಣಿರಾಮ ಅನ್ನುವಂತಹ ಸೀರಿಯಲ್ ಮುಕ್ತಾಯ ಆಗಿದ್ದರಿಂದ ಜನತೆ ಇವರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು. ಹೀಗಾಗಿನೇ ಯಾರೆಲ್ಲ ಶಿವರಾಮ್ ಖ್ಯಾತಿಯ ರತ್ವಿಕ್ ಮತಾಡ್ ಅವರನ್ನು ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದೀರೋ, ನಿಮಗೋಸ್ಕರ ಒಂದು ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನೀವು ಆದಷ್ಟು ಬೇಗ ಮತ್ತೆ ರತ್ವಿಕ್ ಮತಾಡ್ ಅವರನ್ನು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಬಟ್ ಈ ಸಲ ಒಂದು ಸೀರಿಯಲ್ನ ಮೂಲಕ ಅಲ್ಲ, ಬದಲಾಗಿ ಒಂದು ಸಿನಿಮಾದ ಮೂಲಕ. ಹೌದು ಸ್ನೇಹಿತರೆ, ರತ್ವಿಕ್ ಮತಾಡ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದು ಕನ್ನಡದ ಉತ್ಸವ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಸೀರಿಯಲ್ನಲ್ಲಿ ಸಖತ್ ಪಾಪ್ಯುಲರ್ ಆಗಿರುವಂತಹ ರತ್ವಿಕ್ ಮತಾಡ್ ಅವರು ಸಿನಿಮಾದ ಮೂಲಕ ಜನರ ಮನವನ್ನು ಗೆಲ್ತಾರಾ? ವೇಟ್ ಮಾಡಿ ನೋಡೋಣ. ಯಾರೆಲ್ಲ ಈ ಸಿನಿಮಾನ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.